ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವರಾತ್ರಿ ಹಬ್ಬಕ್ಕೆ ಏನಾದರೂ ವಿಶೇಷವಾಗಿ ಸಿಹಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ತಂಬಿಟ್ಟು ರೆಸಿಪಿನ ಮಿಸ್ ಮಾಡದೆ ನೋಡಿ ತಪ್ಪದೆ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿರತ್ತೆ ಮಾಡೋ ವಿಧಾನ ಕೂಡ ಈಸಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ಉಂಡೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಬೇಳೆಗಳು ಹಾಕಿ ಮಾಡಿರೋದ್ರಿಂದ ತುಂಬ ಪ್ರೋಟೀನ್ಸ್ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಎಷ್ಟು ದಿನ ಇಟ್ಟರೂ ಕೂಡ ಈ ಉಂಡೆ ಕೆಡೋದಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಆನ್ ಮಾಡಿಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ಹಾಗಾದರೆ ಹೇಗೆ ಮಾಡೋದು ಅಂತ ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ಬೇಕು ಇಲ್ಲಿ ನಾನು ಒಂದು ಚಿಕ್ಕ ಕಾಫಿ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹುರ್ಕೊಳ್ತಾ ಇದ್ದೀನಿ ಇದು ಗರಿ ಗರಿ ಆಗೋ ಥರ ಹುರ್ಕೊಳ್ಬೇಕು ನೋಡಿ ಈ ಥರ ಇಷ್ಟ ಆದರೆ ಸಾಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಆರಿದ ನಂತರ ಈ ಸಿಪ್ಪೆಯೆಲ್ಲ ತೆಗೆದು ಅದರ ಬೇಳೆ ಮಾಡಿಕೊಳ್ಬೇಕು ಈಗ ನಾನು ಅದೇ ಪ್ಯಾನಿಗೆ ಅದೇ ಕಪ್ಪಿನ ಅಳತೇಲೆ ನಾನು ಎರಡು ಕಪ್ಪಷ್ಟು ಕಡಲೆಬೇಳೆನ ಇದ್ದೀನಿ ಇದನ್ನು ಸಹ ಕೆಂಪುಗೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಆಗಿದೆ ಇದು ಇದನ್ನೂ ಸಹ ಒಂದು ತಟ್ಟೆಗೆ ಹಾಕೊಳ್ಳೋಣ ಈಗ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಹೆಸರುಬೇಳೆನ ಇದ್ದೀನಿ ಇದನ್ನು ಸಹ ಕೆಂಪುಗೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಇಲ್ಲಿ ಎರಡು ಕಪ್ಪಷ್ಟು ಕಡಲೆಬೇಳೆಗೆ ನಾನು ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದು ಸಹ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಅದೇ ತಟ್ಟೆಗೆ ಇದ್ದೀನಿ ನೋಡಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರುಗಡಲೆ ಪುಟಾಣಿ ಅಂತಾರಲ್ಲ ಅದನ್ನು ಸಹ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಇದು ತುಂಬ ಏನು ಹುರಿಯೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಸಹ ತಟ್ಟೆಗೆ ಹಾಕ್ಕೊಳ್ಳೋಣ ಈಗ ನಾನು ಒಂದು ಕೊಬ್ಬರಿ ಗಿಡಕ್ಕು ಅಂತ ಹೇಳ್ತಾರಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ತಗೊಂಡು ಈ ರೀತಿ ಕೆಂಪುಗೆ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೊಂಡ್ರೆ ಸಾಕು ಇದು ಇಷ್ಟು ಕೂಡ ಒಂದು ಕಡೆ ಸೈಡಿಗೆ ಇಟ್ಕೊಳ್ಳಿ ಮೇಲೆ ಬಿಳಿ ಎಳ್ಳು ಒಂದು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಸಹ ಹುರ್ಕೊಳ್ಬೇಕು ಇದು ಸ್ವಲ್ಪ ಚಟಪಟ ಅನ್ನೋ ಥರ ಹುರ್ಕೊಂಡ್ರೆ ಸಾಕು ಹುರ್ಕೊಂಡ ನಂತರ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳಿ ಒಂದು ಪಾತ್ರೆಗೆ ಈಗ ಎರಡು ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಅದೇ ಕಪ್ಪಿನ ಮೆಷರ್ಮೆಂಟಲ್ಲೇ ನಾನು ಮಾಡ್ತಾ ಇರೋದು ಈಗ ಒಂದು ಅಥವಾ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಒಂದು ಕಪ್ಪು ನೀರು ಹಾಕ್ಕೊಂಡ್ರೆ ಸ್ವಲ್ಪ ಉಂಡೆ ಗಟ್ಟಿ ಬರುತ್ತೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಉಂಡೆ ಇದಾದ ಮೇಲೆ ಈಗ ಕಡಲೆ ಬೀಜ ಕೂಡ ಆರಿದೆ ಇದರ ಎಲ್ಲ ನೋಡಿ ಈಸಿಯಾಗಿ ಇದೆ ಕೈಯಲ್ಲೇ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಪುಡಿ ಪುಡಿ ಆಗತ್ತೆ ಅದು ಬೇಳೆ ಥರ ಆಗತ್ತೆ ನೋಡಿ ಹೀಗೆ ಈ ರೀತಿ ಮಾಡಿಕೊಂಡ್ಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಬೇಳೆನೆಲ್ಲ ಹುರ್ಕೊಂಡಿರೋದಿದೆಯಲ್ಲ ಇದನ್ನೆಲ್ಲ ಹಾಕ್ಕೊಂಡು ಫೈನ್ ಪೌಡ್ರು ಮಾಡ್ಕೊಳ್ಬೇಕು ನೋಡಿ ಈ ಥರ ಇಲ್ಲಿ ತರಿ ತರಿ ಇರಬಾರ್ದು ರಫ್ ಆಗಿರಬಾರ್ದು ಪೌಡ್ರ್ ನೈಸಾಗಿರಬೇಕು ಆ ರೀತಿ ಇದ್ದಾಗ ಉಂಡೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ತರಿ ತರಿ ಇದ್ದರೂ ಕೂಡ ತಿನ್ನುವಾಗ ಬಾಯಿಗೆ ಸಿಗತ್ತೆ ಅಷ್ಟು ಚೆನ್ನಾಗಿರಲ್ಲ ಈಗ ಒಂದು ತಟ್ಟೆಗೆ ಹಾಕ್ಕೊಂಡ್ಮೇಲೆ ನಾನೀಗ ಕೊಬ್ಬರಿ ಇದ್ದೀನಿ ಕೊಬ್ಬರಿ ಕೂಡ ಅಷ್ಟೇ ಒಂದೆರಡು ರೌಂಡ್ ಮಿಕ್ಸಿ ಮಾಡಿಕೊಂಡ್ಮೇಲೆ ಇದಕ್ಕೆ ಕಡಲೆ ಬೀಜ ಹಾಗೆಯೇ ಎಳ್ಳು ಇದನ್ನು ನಾವು ಒಂದು ಎರಡು ಸೆಕೆಂಡ್ ಹಾಕ್ಕೊಂಡ್ರೆ ಸಾಕು ಅಂದರೆ ಹಾಫ್ ಹಾಫ್ ಕಟ್ ಆಗಬೇಕಷ್ಟೇ ಅದು ಫುಲ್ಲು ನುಣ್ಣಗೆ ಪೌಡ್ರ್ ಆಗಬಾರ್ದು ನೋಡಿ ಈ ಥರ ತರಿ ತರಿಯಾಗಿ ಹೀಗೆ ಕಡಲೆ ಬೀಜ ಪೂರ್ತಿ ನುಣ್ಣಗಾಗಬಾರ್ದು ಇಷ್ಟು ಮಾಡ್ಕೊಂಡ್ಮೇಲೆ ಈಗ ಒಂದು ಪ್ಯಾನ್ ತೊಗೊಳ್ಳಿ ಒಂದು ಪ್ಯಾನಿಗೆ ಬೆಲ್ಲನ ಸೋಸ್ಕೊಳ್ಬೇಕು ಕೆಲವೊಂದು ಸರ್ತಿ ಬೆಲ್ಲದಲ್ಲಿ ಕಸ ಕಲ್ಲು ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಬೆಲ್ಲನ ಫಿಲ್ಟ್ರ್ ಮಾಡಿಕೊಂಡು ಇನ್ನೊಂದು ಕುದಿ ಬರೆಸ್ಕೊಳ್ಳಿ ಇದು ಈ ರೀತಿ ಕುದಿ ಬರೆಸ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈಗ ನಾವೇನು ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಮಿಕ್ಸಿಗೆ ಹಾಕಿ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡಿ ಹಾಗೆಯೇ ಈ ಕೊಬ್ಬರಿ ಮತ್ತು ಎಳ್ಳು ಕಡಲೆ ಬೀಜದ ಪೌಡ್ರು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡಿ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಿದ್ದಂಗೂ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಈ ಥರ ಅದು ಬೇಳೆ ಪೌಡ್ರ್ ಆದ್ದರಿಂದ ಬೆಲ್ಲದ ನೀರನ್ನೆಲ್ಲ ಹೀರ್ಕೊಂಡು ಅದು ಗಟ್ಟಿಯಾಗತ್ತೆ ಈಗ ಇದು ರೆಡಿಯಾಗಿದೆ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು ಉಂಡೆಗಳಾಗಿ ಮಾಡಿಕೊಳ್ಬೇಕು ಇಲ್ಲಿ ನಾನು ಎಲ್ಲದನ್ನು ಸಹ ಈ ರೀತಿ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಒಳ್ಳೆ ಕಲರ್ ಇದೆಯೋ ಅಷ್ಟೇ ರುಚಿ ಕೂಡ ಅದ್ಭುತವಾಗಿದೆ ನೀವು ಕೂಡ ಮಿಸ್ ಮಾಡದೆ ಮಾಡ್ತೀರಾ ಅಲ್ವಾ